ಎಲ್ರಿಗೂ ನಮಸ್ಕಾರ, ನಾನು ಅಂಬಿಕಾ ರಾಜ್. ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ. ನಾನಿವತ್ತು ಸಿಂಪಲ್ಲಾಗಿ ಪಪ್ಪಾಯಿಕಾಯಿಂದು ಪಲ್ಯ ಮಾಡ್ತಿದ್ದೀನಿ. ಇದು ರೊಟ್ಟಿ, ಚಪಾತಿ, ಪೂರಿ, ದೋಸೆ ಎಲ್ಲದರ ಜೊತೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಮಾಡೋದನ್ನು ತುಂಬ ಸುಲಭ. 100 ಗ್ರಾಮ್ನಷ್ಟು ಎಳೆ ಪಪ್ಪಾಯಿಕಾಯಿ ತೊಗೊಂಡು ಸಿಪ್ಪೆ ಎಲ್ಲ ಎರೆದು ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡಿದಮೇಲೆ ಇದರೊಳಗಡೆ ಬೀಜ ಬೀಜ ಇರುತ್ತೆ, ಅದನ್ನೆಲ್ಲ ನೀಟಾಗಿ ತೆಗಿಬೇಕು. ಕೆಲವರಲ್ಲಿ ಸ್ವಲ್ಪ ದಪ್ಪ ಬೀಜ ಇರುತ್ತೆ, ಇದರಲ್ಲಿ ತುಂಬ ಸಣ್ಣ ಬೀಜ ಇದೆ. ಇದನ್ನು ನೀರಿನಲ್ಲಿ ತೊಳಿತಾ ಇದ್ದೀನಿ. ತೊಳೆದ್ಮೇಲೆ ಸಣ್ಣ ಸೈಜಿಗೆ ಕಟ್ ಮಾಡ್ತಾ ಇದ್ದೀನಿ. ಈ ಎಲ್ಲ ಪಪ್ಪಾಯಿನು ಇದೇ ಥರ ಕಟ್ ಮಾಡ್ಕೋಬೇಕು. 50 ಗ್ರಾಮ್ ಕ್ಯಾಪ್ಸಿಕಮ್ನ ಬೀಜ ಎಲ್ಲ ತೆಗೆದು ಈ ಸೈಜ್ಗೆ ಕಟ್ ಮಾಡಿಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆನ ಕಾಯಲಿಕ್ಕಿಟ್ಟು ಅದಕ್ಕೆ 1 ಸ್ಪೂನ್ನಷ್ಟು ಅಡುಗೆ ಎಣ್ಣೆ ಮತ್ತು 1 ಟೀಸ್ಪೂನ್ನಷ್ಟು ಬೆಣ್ಣೆ ಹಾಕ್ತಿದ್ದೀನಿ. ಇದಕ್ಕೆ ಬೆಣ್ಣೆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. 1/2 ಟೀಸ್ಪೂನ್ ಸಾಸಿವೆ, 1/2 ಟೀಸ್ಪೂನ್ನಷ್ಟು ಜೀರಿಗೆ ಹಾಕಿ ಅದು ಚಟಪಟ ಅಂತ ಅಂದಮೇಲೆ ಒಂದು ಮೀಡಿಯಂ ಸೈಜಿಂದು ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. 4 ಎಸ್ಳಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕಿ 1-2 ನಿಮಿಷ ಫ್ರೈ ಮಾಡ್ತಾಯಿದ್ದೀನಿ. ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಕಟ್ ಮಾಡಿಟ್ಟಿರೋ ಪಪ್ಪಾಯಿಕಾಯಿ ಹಾಕ್ತಾಯಿದ್ದೀನಿ. ಪಪ್ಪಾಯಿಕಾಯಿನ ಹೀಗೆ ಸ್ವಲ್ಪ ಹೊತ್ತು ಎಣ್ಣೆನಲ್ಲಿ ಫ್ರೈ ಮಾಡಬೇಕು. 1/2 ಸ್ಪೂನ್ನಷ್ಟು ಉಪ್ಪು ಹಾಕಿ ಬೇಯಲಿಕ್ಕೆ ಬಿಟ್ಟರೆ ಬೇಗ ಬೇಯುತ್ತೆ. ನಾನು ಮಣ್ಣಿನ ಪಾತ್ರೆನಲ್ಲಿ ಮಾಡ್ತಿರೋದ್ರಿಂದ ಪಾತ್ರೆ ತಳ ದಪ್ಪ ಇದೆ, ಹಾಗಾಗಿ ನಾನು ನೀರೇನು ಹಾಕಿಲ್ಲ, ಹಾಗೆ ಉರಿತಾ ಇದ್ದೀನಿ. ನಿಮಗೆ ತಳ ಹಿಡಿಯುತ್ತೆ ಅಂತ ಅನಿಸಿದರೆ ಸ್ವಲ್ಪ ನೀರನ್ನ ಚುಮುಕಿಸ್ಬೋದು. ನೋಡಿ, ಈಗ ಇಷ್ಟು ಬೆಂದಿದೆ. ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ. 1-2-3 ಹಸಿರು ಮೆಣಸಿನ್ಕಾಯಿನ ಉದ್ದುದ್ದ ಸೀಳಿ ಹಾಕಿದರೆ ಗಮಲು ಚೆನ್ನಾಗಿರುತ್ತೆ. ಪಪ್ಪಾಯಿಕಾಯಿ 1/2 ಬೆಂದಮೇಲೆ ಕ್ಯಾಪ್ಸಿಕಮ್ ಹಾಕ್ತಿದ್ದೀನಿ. ಕ್ಯಾಪ್ಸಿಕಮ್ ಬೇಗ ಬೇಯೋದ್ರಿಂದ ಮುಂಚೆನೆ ಹಾಕೋದು ಬೇಡ. ಕ್ಯಾಪ್ಸಿಕಮ್ ಹಾಕಿದ್ಮೇಲೆ 1 ನಿಮಿಷ ಹುರಿದು ಆಮೇಲೆ 1/2 ಟೀಸ್ಪೂನ್ನಷ್ಟು ಖಾರದ ಪುಡಿ, 1/2 ಟೀಸ್ಪೂನ್ನಷ್ಟು ಧನಿಯಾ ಪುಡಿ, 1/2 ಟೀಸ್ಪೂನು ಗರಂ ಮಸಾಲ ಇಷ್ಟನ್ನು ಹಾಕಿ ಚೆನ್ನಾಗಿ ಹುರಿದು ಸಣ್ಣೂರಿನಲ್ಲಿ ಬೇಯಲಿಕ್ಕೆ ಬಿಡಬೇಕು. ಈಗ ಇದಕ್ಕೆ 1 ಬಟ್ಲಷ್ಟು ಮೊಸರು ಹಾಕ್ತಿದ್ದೀನಿ. ನಾನು ಉಪಯೋಗಿಸ್ತಿರೋ ಮೊಸರು ಹುಳಿ ಇಲ್ಲ, ಸಿಹಿ ಮೊಸರಿದು. ಗ್ರೇವಿ ಜಾಸ್ತಿ ಬೇಕು ಅನಿಸಿದರೆ ಇನ್ನೂ 1 ಬಟ್ಲು ಮೊಸರು ಹಾಕ್ಬೋದು. ಮೊಸರೇನಾದರೂ ಹುಳಿ ಇದ್ದರೆ 1 ಬಟ್ಲು ಮೊಸರು ಹಾಕಿ ಅದಕ್ಕೆ 1 ಬಟ್ಲು ಹಾಲು ಅಥವಾ ಕೆನೆ ಹಾಕಿದರೆ ಗ್ರೇವಿ ಚೆನ್ನಾಗೂ ಬರುತ್ತೆ, ಹುಳಿ ಆಗಲ್ಲ ಗ್ರೇವಿ. ಮೊಸರು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. 2 ಸ್ಪೂನ್ನಷ್ಟು ಬಾದಾಮಿ ಪೌಡ್ರ್ ಹಾಕ್ತಿದ್ದೀನಿ. ಬಾದಾಮಿ ಪೌಡ್ರಿಗೆ ನಾನು ಮನೆಯಲ್ಲೇ ಬಾದಾಮಿಗೆ ಸ್ವಲ್ಪ ಅರಿಶಿನ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು ಪಲ್ಯಗಳಿಗೆ ಹಾಕ್ತೀನಿ ಮತ್ತು ಬಿಸಿ ಹಾಲಿಗೆ ಹಾಕ್ಕೊಂಡು ಕುಡಿಯಲಿಕ್ಕೂ ಚೆನ್ನಾಗಿರುತ್ತೆ. ಬಾದಾಮಿ ಬೇಡ ಅಂದರೆ ಗೋಡಂಬಿ ಪೇಸ್ಟು ಹಾಕ್ಕೋಬೋದು. ಮಸಾಲೆ ಪೌಡ್ರುಗಳದೆಲ್ಲ ಹಸಿ ವಾಸನೆ ಹೋಗೋ ತನಕ ಇದನ್ನು ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ. ಈಗ ಇದಕ್ಕೆ ನೀರು ಹಾಕ್ತಾಯಿದ್ದೀನಿ. ಸುಮಾರು 1 ಲೋಟ ನೀರು ಹಾಕ್ತಿದ್ದೀನಿ. ಗ್ರೇವಿ ತುಂಬ ಗಟ್ಟಿ ಇದೆ ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಬಳಸ್ಬೋದು. ನಿಮಗೆ ಅದ ನೋಡಿಕೊಂಡು ನೀರನ್ನು ಉಪಯೋಗಿಸಿ. ಇದೆಲ್ಲ 1 ನಿಮಿಷ ಕುದ್ದಮೇಲೆ ಕಸೂರಿ ಮೇಥಿನ ಸ್ವಲ್ಪ ಬೆಚ್ಚಗೆ ಮಾಡಿ ಅದನ್ನು ಪೌಡ್ರು ಮಾಡಿ ಹಾಕ್ತಾಯಿದ್ದೀನಿ. ಕೈಲಿ ಹಾಗೆ ಉಜ್ಜಿ ಹಾಕಿದರೆ ಸಾಕು, ಪೌಡ್ರ್ ಆಗುತ್ತೆ ಅದು. ಕಸೂರಿ ಮೇಥಿನ ಹಾಗೆ ಉಪಯೋಗಿಸೋದಕ್ಕಿಂತ ಸ್ವಲ್ಪ ಹುರಿದಾಕಿದರೆ ಗ್ರೇವಿ ಗಮಲು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈ ಹಂತದಲ್ಲಿ ಸ್ಟೌ ಆಫ್ ಮಾಡಿದ್ರೆ ಸಾಕು, ಕಸೂರಿ ಮೇಥಿ ಹಾಕಿದ್ಮೇಲೆ ತುಂಬ ಹೊತ್ತು ಕುದಿಸ್ಬಾರ್ದು. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ರಾ ಪಪ್ಪಾಯ ಪಲ್ಯನ ನೀವು ನಿಮ್ಮ ಮನೆಯಲ್ಲೊಮ್ಮೆ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಮಸ್ತೆ.